ಕಳೆದ ಎರಡು ದಿನಗಳ ಹಿಂದೆ ಸುರಿದ ಧಾರಾಕಾರ ಗಾಳಿ ಮಳೆಗೆ ಕ್ಯಾಸಂಬಳ್ಳಿ ಹೋಬಳಿ ವ್ಯಾಪ್ತಿಯ ಬಹುತೇಕ ಗ್ರಾಮಗಳಲ್ಲಿ ಮರಗಳು ಹುರುಳು ಬಿದ್ದಿದ್ದರೆ ಕೋಳಿ ಫಾರ್ಮ್ನ ಮೇಲ್ಛಾವಣಿ ಹಾರಿ ಹೋಗಿರುವ ಘಟನೆ ನಡೆದಿದೆ. ಕ್ಯಾಸಂಬಳ್ಳಿ ಗ್ರಾಮದಲ್ಲಿನ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿಯವರ ಮಾಲೀಕತ್ವದ ಕೋಳಿ ಫಾರಂನ ಮೇಲ್ಛಾವಣಿ ಹಾರಿ ಹೋದರೆ ನೌಕರರ ಕೊಠಡಿ ಕುಸಿದು ಬಿದ್ದಿದ್ದು ನೂರಾರು ಕೋಳಿಗಳು ಮೃತಪಟ್ಟು ಕೋಟ್ಯಾಂತರ ರೂಪಾಯಿಗಳು ನಷ್ಟವಾಗಿದೆ. ಇನ್ನು ರೈತರ ಪಂಪ್ಸೆಟ್ ಸೇರಿದಂತೆ ವೈರ್ಗಳು ಗಾಳಿಯಲ್ಲಿ ಹಾರಿ ಹೋಗಿದೆ. ಅಕಾಲಿಕ ಮಳೆಗಾಳಿ ಭಾರಿ ಅವಾಂತರ ಸೃಷ್ಟಿಯಾಗಿದ್ದು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರವನ್ನು ನೀಡಬೇಕು ಎಂದು ಈ ಭಾಗದ ರೈತರು ಒತ್ತಾಯಿಸುತ್ತಿದ್ದಾರೆ. ಅದೃಷ್ಟವಶ 2022 ರ ರಾತ್ರಿ ಸುಮಾರು 10:30 ಗಂಟೆಗೆ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆ ಬಂದು ನಮ್ಮ ಶ್ರೀ ದತ್ತಸಾಯಿ ಪೌಲ್ಟ್ರಿ ಫಾರಂ ಸ್ವಲ್ಪ ಸುಮಾರು 10 ಲಕ್ಷವರೆಗೂ ಕೂಡ ನಷ್ಟ ಆಗಿದೆ. ಲೇಬರ್ ಕ್ವಾರ್ಟರ್ಸು ಕಂಪ್ಲೀಟ್ ಆಗಿ ಎಲ್ಲ ಕೂಡ ಸಿಮೆಂಟ್ ಶೀಟನ್ನೆಲ್ಲ ಕೂಡ ಮೇಲೆ ಕೆತ್ತಿ ಅದಕ್ಕೆ ಹಾಕಿರ್ತಕ್ಕಂಥ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಸ್ಟೀಲ್ ಕೂಡ ಎಲ್ಲ ಬಗ್ಗಿರ್ತಕ್ಕಂಥದ್ದು. ಎರಡು ಶೆಡ್ಡುಗಳನ್ನು ಸುಮಾರು ಒಂದು ಶೆಡ್ಡಲ್ಲಿ 20-25 ಶೀಟು, ಇನ್ನೊಂದು ಶೆಡ್ಡಲ್ಲಿ ಸುಮಾರು 15 ಶೀಟುಗಳನ್ನು ಅದನ್ನು ತೆಗೆದು ಬೇರೆ ಹೊರಗಡೆ ಇರ್ತಕ್ಕಂಥದ್ದಾಗ್ಬೋದು. ನಮ್ಮ ಸೆಕ್ಯೂರಿಟಿ ಮನೆ ಮತ್ತು ವಿಸಿಟರ್ಸ್ ಮನೆ ಅವೆರಡೂ ಕೂಡ ಸ್ಪಾಯಿಲ್ ಆಗಿದ್ದಾವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸುಮಾರು 10 ಲಕ್ಷವರೆಗೂ ಕೂಡ ಅದಕ್ಕಿಂತ ಮೇಲ್ಪಟ್ಟು ಹೆಚ್ಚು ನಷ್ಟ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ಕೂಡ ನಾವು ಅದನ್ನು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನಷ್ಟ ಆಗಿದೆ, ನಷ್ಟ ಪರಿಹಾರ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವನ್ನು ಇವತ್ತು ರೆವಿನ್ಯೂ ಇಲಾಖೆ ಕೂಡ ಮನವಿಯನ್ನು ಮಾಡಿ ವ್ಯಾಪ್ತಿಯೊಳಗೆ ಬರೀ ನಿಮ್ಮದು ಮಾತ್ರನಾ ಮತ್ತು ಹಲವಾರು ರೀತಿ ಆಗಿದೆ ಹಲವಾರು ಕಡೆ, ಇವತ್ತು ಸುಂದರಪಾಳ್ಯ ಇರ್ಬೋದು ಅಥವಾ ರಾಜಪೇಟ್ ರೋಡ್ ಕಡೆ ಇರ್ಬೋದು ಅಥವಾ ಆಂಧ್ರದ ಕಡೆ ಇರ್ಬೋದು ಎಲ್ಲ ಕೂಡ ಮಳೆ ಏನು ದೊಡ್ಡ ಹುಣಸೆ ಮರಗಳು ಉರುಳಿದ್ದಾವೆ, ತೆಂಗಿನ ಮರಗಳು ಉರುಳಿದ್ದಾವೆ, ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮರ್ಸು ಎಲ್ಲ ಕೂಡ ಸ್ಪೈರ್ ಆಗಿ ಸುಮಾರು 1,00,000,000 ರೂಪಾಯಿಗಳಷ್ಟು ನಷ್ಟ ಇವತ್ತು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಆಗಿರ್ತಕ್ಕಂಥದ್ದನ್ನು ಆಸ್ತಿಗೆ ನಷ್ಟ ಆಗಿದೆ. ಈಗ ಈ ವಿಚಾರವಾಗಿ ಮಂತ್ರಿ ಹತ್ರ ಡಿಸ್ಕಸ್ ಮಾಡ್ತೀರಾ? ನಾವು ನಿನ್ನೆ ಜಿಲ್ಲಾ ಮಂತ್ರಿಗಳು ಬಂದಿದ್ರೆ ನಾನು ಹೋಗೋಕೆ ಆಗಿಲ್ಲ, ಯಾಕಂದರೆ ಕರ್ನಾಟಕ ನಾನು ಅಲ್ಲಿ ನನ್ನ ಫಾರ್ಮ್ ಹೌಸಲ್ಲಿದ್ದೆ. ಇವತ್ತು ನಾನು ನಾಳೆ ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ನಮ್ಮ ಇಲಾಖಾ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಹೇಗಾಯಿತು ನೈಟು 10 ಗಂಟೆ ಹಂಗೆ ಬಂತು ಸರ್, ಜಾಸ್ತಿ ಗಾಳಿ ಬಂತು. ಗಾಳಿ ಬಂದಮೇಲೆ ಎಲ್ಲ ಸೀಟುಗಳು ಇದೆಲ್ಲ ಸ್ವಲ್ಪ ಅಲ್ಲಾಡ್ತಾ ಇತ್ತು. ಮತ್ತೆ ಜೋರಾಗಿ ಬಂದು ಹೊಡಗೆನ್ನು ಇದೆಲ್ಲ ಬಿಡ್ತಲ್ಲ ಅದು ಬಿದ್ದು ಇದೆಲ್ಲ ಎತ್ತಿಬಿಡ್ತು. ಎಲ್ಲ ಎತ್ತಿಬಿಟ್ಟು ಲೇಬರ್ ಎಲ್ಲ ಕಿರಿಸ್ಬಿಟ್ರು. ಕಿರಿಸ್ಬಿಟ್ಟು ಮೇಲೆ ಎಲ್ಲ ತಲೆ ಮೇಲೆ ಒಂದು ಇಬ್ಬರು ಬಿದ್ದಿತ್ತು. ಮತ್ತು ಲೇಬರ್ ಕಿರಿಸ್ಬಿಟ್ರೆ ಎಲ್ಲ ಬಂದುಬಿಟ್ರು, ಈಚೆ ಬನ್ನಿ ಈಚೆ ಬನ್ನಿ ಅಂತ ಎಲ್ಲರೂ ಓಡಿ ಬಂದು ಬಂದರೆ ಈ ಸೀಟುಗಳೆಲ್ಲ ಬಿದ್ದು ಆ ಕಡೆ ರೂಮಿದೆ, ಆ ಕಡೆಯೇ ಎಲ್ಲ ಆ ಕಡೆ ಬಿದ್ದು ಎಲ್ಲ ಹಾಳಾಗೋಗಿ ಜಾಸ್ತಿ ನಷ್ಟ ಆಗಿದೆ. ಅಲ್ಲಿ ಶೆಡ್ ಹತ್ರ ಒಂದೆರಡು ಶೆಡ್ ಇದೆ, ಅಲ್ಲಿ ಒಂದು 30-30 ಸೀಟ್ ಎಲ್ಲ ಹೊರ್ಟೋಗಿದೆ. ಜಾಸ್ತಿ ನಷ್ಟ ಆಗಿದೆ, ಒಂದು 8 ಲಕ್ಷ 10 ಲಕ್ಷ ತನಕ ನಷ್ಟ ಆಗಿ ಎಲ್ಲ ಇದಾಗಿದೆ ಸರ್. ಮೊನ್ನೆ ನೈಟು ನಿಮ್ಮ ಸರ್ ರವಿ ಸರ್, ನಾನು ಇನ್ಚಾರ್ಜ್ ಇಲ್ಲಿ. ಇವತ್ತು ಎಲ್ಲರೂ ಸೇರಿ ಉದ್ದೇಶ KGF ತಾಲೂಕಿನ ಎಲ್ಲ ಕೋಳಿ ಸಾಕಾಣಿಕೆ ಕೇಂದ್ರ ಫಾರ್ಮರ್ಸ್ ಸೇರಿದ್ದೀವಿ. ಉದ್ದೇಶ ಏನಂತಂದರೆ ಜೂನ್ 15 ಸಮಾವೇಶ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಹಾಗೆ ಯಾರು ಶೇರ್ ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟಿದ್ದಾರೋ ಅವ್ರಿಗೆ ಐಡೆಂಟಿ ಕಾರ್ಡ್ ವಿತರಣೆ ಮಾಡಿದ್ದೀವಿ. ಇನ್ನು ಉಳಿದಿರೋರು ಕೊಟ್ಟರೆ ಅವ್ರಿಗೂ ಐಡೆಂಟಿ ಕಾರ್ಡ್ ಮಾಡಿ ಕೊಡ್ತೀವಿ. ಮತ್ತೆ ತಾಲೂಕು ಸಮಿತಿ ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಮಿತಿ ಇವತ್ತು ಸಮಾವೇಶ ಆಗಿದ್ದು ಇಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ನಾಳೆ ತಿಂಗಳು ಜೂನ್ 15 ಜಿಲ್ಲಾ ಒಂದು ತಾಲೂಕು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೈತರು ಭಾಗವಹಿಸಿ ಕೋಳಿ ಸಾಕಾಣಿಕೆ ರೈತರು ಭಾಗವಹಿಸಿ ಸಮಾವೇಶ ಯಶಸ್ವಿ ಮಾಡಬೇಕು ಅಂತ ಎಲ್ಲರನ್ನು ವಿನಂತಿ ಮಾಡ್ಕೊಳ್ತೀವಿ. ಅದರೊಟ್ಟಿಗೆ ಇವತ್ತು ಎಲ್ಲರ ಇಲ್ಲಿ ಯಾರು ದಾಖಲಾತಿ ಕೊಟ್ಟು
ಶೇರ್ ಅಮೌಂಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ, ನಾವು ಗುರುತಿನ ಚೀಟಿ ವಿತರಣೆ ಮಾಡಿದ್ದೀವಿ. ಉಳಿದ ರೈತರಿಗೂ ಅವರು ಶೇರ್ ಅಮೌಂಟ್ ಕೊಟ್ಟು ಗುರುತಿನ ಅದಕ್ಕೆ ಬೇಕಾದ ಅಗತ್ಯ ದಾಖಲೆಗಳನ್ನು ಕೊಟ್ಟರೆ ಅವ್ರಿಗೂ ಗುರುತಿನ ಚೀಟಿ ಹಾಗೂ ಇಲ್ಲಿ ರೈತರು ಸಿಗೋ ಎಲ್ಲ ಸೌಲಭ್ಯಗಳು ಅವ್ರಿಗೂ ಸಿಗುತ್ತೆ ಅಂತ ಹೇಳಿ ಈ ಸಭೆಯನ್ನು ಒಂದು ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತ. ಕೋಲಾರ ಜಿಲ್ಲಾ ADMK ಖಜಾಂಚಿಯಾಗಿ M.Subramani ರನ್ನು ನೇಮಕಗೊಳಿಸಿ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ OPS ಹಾಗೂ EPS ಆದೇಶ ಹೊರಡಿಸಿ ಕೋಲಾರ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ.